ಚಿತ್ರದುರ್ಗದ ಎಸ್ಕೆ ಬಸವರಾಜನ್ ಮನೆಗೆ ಬೀಗವನ್ನ ಹಾಕಲಾಗಿದೆ. ಬೀಗವನ್ನ ಹಾಕಿಕೊಂಡು ಗೌಪ್ಯ ಸ್ಥಳದಲ್ಲಿದ್ದಾರೆ ದಂಪತಿ ಅಂತ ಹೇಳಲಾಗ್ತಾ ಇದೆ. ಮೂರು ದಿನಗಳಿಂದ ಗೌಪ್ಯ ಸ್ಥಳದಲ್ಲಿ ಇರುವಂತ ದಂಪತಿ ಚಿತ್ರದುರ್ಗದ ಮರುಳ ಸಿದ್ದೇಶ್ವರ ಬಡಾವಣೆಯ ನಿವಾಸ ಬೀಗ ಹಾಕಲಾಗಿದೆ ನಿವಾಸಕ್ಕೆ. ಈಗ ದಂಪತಿ ಗೌಪ್ಯ ಸ್ಥಳದಲ್ಲಿದ್ದಾರೆ. ದಂಪತಿ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ ವಾರ್ಡನ್ ರಶ್ಮಿ ಅವರು. ಲೈಂಗಿಕ ದೌರ್ಜನ್ಯ ಹಾಗೂ ಬ್ಲ್ಯಾಕ್ ಮೇಲ್ ಕೇಸನ್ನ ದಾಖಲು ಮಾಡಿದ್ದಾರೆ. ಕಳೆದ ಮೂರು ದಿನಗಳಿಂದ ಖಾಲಿಯಾಗಿರುವಂತ ನಿವಾಸ ಯಾವಾಗ ಬಾಲಕಿಯರು ತೆರಳಿ ಒಂದು ದೂರನ್ನು ದಾಖಲು ಮಾಡ್ತಾರೋ ತಮ್ಮ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳಿ ಆ ದೌರ್ಜನ್ಯದ ಪೋಕ್ಸೋ ಎಫ್ಐಆರ್ ಕಾಪಿಯಲ್ಲಿ ಎ2 ಆಗಿ ವಾರ್ಡನ್ ರಶ್ಮಿಯವರಿದ್ದಾರೆ. ಅದರ ಬೆನ್ನಲ್ಲೇ ಚಿತ್ರದುರ್ಗದ ಗ್ರಾಮಾಂತರ ಪೊಲೀಸ್ ಠಾಣೆಗೆ ತೆರಳಿ ಬಸವರಾಜನ್ ಅವರ ಮೇಲೆ ಕಿಡ್ನಾಪ್ ಮಾಡಿದ್ದಾರೆ, ನನ್ನ ಮೇಲೆ ದೌರ್ಜನ್ಯವಾಗಿದೆ ಅಂತ ಹೇಳಿ ರಶ್ಮಿಯವರು ಕೂಡ ದೂರನ್ನು ದಾಖಲು ಮಾಡಿಕೊಂಡಿದ್ದಾರೆ. ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದ್ರ ನಡುವೆ ಬಸವರಾಜನ್ ಅವರ ಮನೆಗೆ ಬೀಗ ಹಾಕಲಾಗಿದೆ. ಕಳೆದ ಮೂರು ದಿನಗಳಿಂದ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಗೌಪ್ಯ ಸ್ಥಳದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಅವರ ನಿವಾಸ, ಬೀಗ ಹಾಕಲಾಗಿದೆ. ಮೂರು ದಿನಗಳಿಂದ ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂದೇಶ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ, ನೋಡೋಣ ಬನ್ನಿ. ಮಠದ ಶಿವಮೂರ್ತಿ ಸ್ವಾಮೀಜಿ ಅವರ ಮೇಲೆ ಈಗಾಗಲೇ ಏನು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಪದೇ ಪದೇ ಕೂಡ ಕೇಳಿಬರ್ತಿರುವಂತಹ ಹೆಸರು ಅಂದರೆ ಎಸ್ ಕೆ ಬಸವರಾಜನ್, ಅಂದರೆ ಅವರ ಷಡ್ಯಂತ್ರದಿಂದ ಈ ಒಂದು ಪ್ರಕರಣ ದಾಖಲಾಗಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅವರು ಕೂಡ ಇಲ್ಲಿಯವರೆಗೂ ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ. ಅಂದರೆ ಯಾವಾಗ ಪ್ರಕರಣ ದಾಖಲಾಗುತ್ತೋ ಪ್ರಕರಣ ದಾಖಲಾದ ಬಳಿಕ ಅವರು ಕ್ಲಾರಿಫಿಕೇಶನ್ ಕೊಡೋದಕ್ಕೂ ಇಲ್ಲಿವರೆಗೂ ಕೂಡ ಸಿಗ್ತಾ ಇಲ್ಲ. ಯಾಕಂದರೆ ಈ ಹಿಂದಿನಿಂದಲೂ ಕೂಡ ಸ್ವಾಮೀಜಿ ಹಾಗೆ ಎಸ್ ಕೆ ಬಸವರಾಜನ್ ಅವರಿಗೆ ವೈಮನಸ್ಯ ಇತ್ತು, ಶೀತಲ ಸಮರ ಇತ್ತು ಅನ್ನೋ ಮಾತುಗಳು ಕೂಡ ಕೇಳಿಬಂದಿತ್ತು. ಅದೇ ಒಂದು ಷಡ್ಯಂತ್ರದ ಹಿನ್ನೆಲೆಯಲ್ಲಿ ಅಥವಾ ಅದೇ ಒಂದು ಆ ಒಂದು ಮಾಹಿತಿಯ ಹಿನ್ನೆಲೆಯಲ್ಲಿ ಅಥವಾ ಆ ಕಾರಣಕ್ಕಾಗಿ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಅಂದರೆ ಷಡ್ಯಂತ್ರವನ್ನು ಮಾಡಿ ಆ ಮಕ್ಕಳನ್ನು ಬಳಸ್ಕೊಂಡು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಎಸ್ ಕೆ ಬಸವರಾಜನ್ ವಿರುದ್ಧವೂ ಕೂಡ ಈಗಾಗಲೇ ಲೈಂಗಿಕ ದೌರ್ಜನ್ಯ ಹಾಗೆ ಬ್ಲ್ಯಾಕ್ ಮೇಲ್ ನಡೆಯಲ್ಲಿ ಎಸ್ ಕೆ ಬಸವರಾಜನ್ ಹಾಗೆ ಪತ್ನಿ ಸೌಭಾಗ್ಯ ಬಸವರಾಜನ್ ವಿರುದ್ಧ ಕೂಡ ಕಂಪ್ಲೇಂಟ್ ದಾಖಲಾಗಿದೆ. ಜೊತೆಗೆ ಇದಕ್ಕೆ ಕ್ಲಾರಿಟಿಯನ್ನು ಕೊಡೋದಕ್ಕೆ ಎಸ್ ಕೆ ಬಸವರಾಜನ್ ಅವರು ಮಾಧ್ಯಮದ ಮುಂದೆ ಕೂಡ ಬಂದಿಲ್ಲ. ಜೊತೆಗೆ ಫೋನ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡು ಅಪ್ಸ್ಕ್ಯಾಂಡ್ ಆಗಿದ್ದಾರೆ. ಈಗ ಸದ್ಯ ಅವರ ನಿವಾಸ ಮರಳು ಸಿದ್ದೇಶ್ವರ ಬಡಾವಣೆ ಏನಿದೆ ಆ ಬಡಾವಣೆಯ ಈ ಒಂದು ನಿವಾಸದಲ್ಲಿ ಇವರು ವಾಸವಾಗಿದ್ದಾರೆ. ಆದರೆ ಕಳೆದ ಮೂರು ದಿನಗಳಿಂದ ಮನೆ ಬೀಗ ಹೀಗೆ ಲಾಕ್ ಆಗಿರುವಂಥದ್ದು, ಅಂದರೆ ಪ್ರಮುಖವಾಗಿರುವಂಥದ್ದು ಕಳೆದ ಮೂರು ದಿನಗಳಿಂದ ಯಾವಾಗ ಪ್ರಕರಣ ಬೆಳಕಿಗೆ ಬಂತೋ ಅವತ್ತಿನಿಂದಲೂ ಕೂಡ ಈ ಮನೆಯನ್ನು ಬಿಟ್ಟು ಹೋದಂಥವರು ಇಲ್ಲಿಯವರೆಗೂ ಕೂಡ ಯಾರೂ ಬಂದಿಲ್ಲ. ಮನೆ ಬೀಗ ಅದೇ ರೀತಿಯಲ್ಲಿ ಹಾಕಿದೆ. ಜೊತೆಗೆ ಕಾರ್ಗಳನ್ನು ಕೂಡ ಇಲ್ಲೇ ಬಿಟ್ಟು ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಈಗ ಲಭ್ಯವಾಗ್ತಾ ಇರುವಂಥದ್ದು. ಹಾಗಾಗಿ ಸದ್ಯ ಈಗಾಗಲೇ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಎಸ್ ಕೆ ಬಸವರಾಜನ್ ಅವರ ಮೇಲೆ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರನ್ನು ಕೂಡ ಒಂದು ಕಡೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಜ್ಞಾತ ಸ್ಥಳದಲ್ಲಿ, ಅಂದರೆ ಅವರು ಇರ್ತಿದ್ದಂತಹ ನಿವಾಸವನ್ನು ಬೀಗ ಹಾಕಿಕೊಂಡು ಅಜ್ಞಾತ ಸ್ಥಳದಲ್ಲಿ ಇರ್ತಾ ಇರುವಂಥದ್ದು ಸದ್ಯ ಚಿತ್ರದುರ್ಗ ಪೊಲೀಸರು ಕೂಡ, ಅಂದರೆ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸರು ಕೂಡ ಎಸ್ ಕೆ ಬಸವರಾಜನ್ ಹಾಗೆ ಅವರ ಪತ್ನಿಗಾಗಿ ಈಗಾಗಲೇ ಹುಡುಕಾಟವನ್ನು ಕೂಡ ಒಂದು ಕಡೆ ನಡೆಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಹೊಸಕೋಟೆ ಜೊತೆ ಸಂದೇಶ್ ನ್ಯೂಸ್ ಫಸ್ಟ್ ಚಿತ್ರದುರ್ಗ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.